ನೀನಾಸಂ ರಂಗಸಂಗೀತದ ದಾಖಲೀಕರಣದ ಭಾಗವಾಗಿ ಮೂರು ಕಾಸಿನ ಸಂಗೀತ ನಾಟಕ ಪ್ರಯೋಗದ ಈ ಹಾಡನ್ನು ನೀವು ಕೇಳ್ತಾ ಇದ್ದೀರಿ. 1986 ಇಸವಿಯಲ್ಲಿ ನೀನಾಸಂ ತಿರುಗಾಟ ಮಾಡಿದ ಪ್ರಯೋಗ ಇದು. ಮೂಲ ನಾಟಕ ಜರ್ಮನಿಯ ಪ್ರಸಿದ್ಧ ನಾಟಕಕಾರ ಬರ್ಟೋಲ್ಟ್ ಬ್ರೆಕ್ಟ್ ಬರೆದಿದ್ದು, ತ್ರೀ ಪೆನ್ನಿ ಅಪೆರ. ಕನ್ನಡಕ್ಕೆ ಅನುವಾದ ಮಾಡಿದವರು ಕೆ ವಿ ಸುಬ್ಬಣ್ಣವರು, ಹಾಡುಗಳನ್ನು ಅವರೇ ಬರೆದಿದ್ದಾರೆ. ಆ ನಾಟಕದ ಒಂದು ದೃಶ್ಯ ಆ ಊರಿನ ಮಹಾ ಡಕಾಯಿತ ಮತ್ತು ಮಾಫಿಯಾ ಮುಖ್ಯಸ್ಥನಾದ ಮ್ಯಾಕೀತ್ ಪಾಲಿ ಪೀಚಮ್ ಜೊತೆಗೆ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು. ಆ ತೀರ್ಮಾನ ಮಾಡುವ ಸಂದರ್ಭದಲ್ಲಿ ಬರುವ ಒಂದು ವಿಶೇಷವಾದ ಹಾಡು. ಬ್ರೆಕ್ಟ್ ನಾಟಕದ ಒಂದು ವಿಶೇಷ ಏನು ಅಂತಂದರೆ, ಅವನು ಎಲ್ಲೆಲ್ಲಿ ಭಾವುಕತೆ ಹಾಡುಗಳಲ್ಲಿ ಬರ್ತದೆಯೋ ಆ ಭಾವುಕತೆಗೆ ಸರಿಯಾದ ಒಂದು ವ್ಯಂಗ್ಯದ ಮೊನಚನ್ನು ತಂದು ಆ ಭಾವುಕತೆಗೆ ಒಂದು ಬೇರೆ ಅರ್ಥ ಬರುವ ಹಾಗೆ ಮಾಡ್ತಾನೆ. ಈ ಹಾಡಿನಲ್ಲಿ ನೀವು ಆ ರೀತಿಯ ಒಂದು ಭಾವುಕತೆ ಮತ್ತು ಭಾವುಕತೆಯನ್ನು ಬ್ರೇಕ್ ಮಾಡುವ ಒಂದು ಸಾಧನ ಎರಡನ್ನು, ಯಾವುದನ್ನು ಬ್ರೆಕ್ಟ್ ಮುಂದೆ ಏಲಿಯನೇಷನ್ ಅನ್ನುವ ಹೆಸರಿನಲ್ಲಿ ಕರೆದನೋ ಅದನ್ನು ಅವನು ನಾಟಕಗಳಲ್ಲಿ ಮಾಡುವ ವಿಧಾನ ಇದು. ಆ ಭಾವುಕತೆ ಮತ್ತು ಭಾವುಕತೆಯ ವ್ಯಂಗ್ಯ ಇವೆರಡೂ ಒಟ್ಟಿಗೆ ಇರುವ ಹಾಡು ಇದು. ಈ ಹಾಡನ್ನು ಕಂಪೋಸ್ ಮಾಡಿದವರು ಚೀನಿಯವರು. ಕೇಳಿ. ಇಲ್ದಿದ್ದರೇನಂತೆ ಪಾದ್ರಿ ಪುರಾಣ, ಕಾಲ್ಗೆಜ್ಜೆ ಝಣ ಝಣ ಮಂಗಲ ತೋರಣ. ನಗರ ನಗರಗಳಲ್ಲಿ ನಗರ ರಾಶಿಗಳಲ್ಲಿ ಪ್ರೇಮಕ್ಕೆ ಯಾವತ್ತೂ ಚ್ಯುತಿ ಇಲ್ಲ, ಪ್ರೇಮಕ್ಕೆ ಯಾವತ್ತೂ ಚ್ಯುತಿ ಇಲ್ಲ. ಇದ್ರೂ ಕಿಂಚಿತ್ ಇರಬಹುದು ಗೊತ್ತಿಲ್ಲ.